ಮಹಿಳೆಯರ ಸಬಲೀಕರಣ ಮತ್ತು ಕ್ಷೇಮಾಭಿವೃದ್ಧಿಗೆ ಬಜೆಟ್ನಲ್ಲಿ ಅಯವ್ಯಯ ಒದಗಿಸಿ ಒಂದು ಆಯ್ದ ಸ್ವಸಹಾಯ ಸಂಘಗಳಿಗೆ 1.5 ಲಕ್ಷ ರೂಪಾಯಿ ನೆರವು ಕೊಡುವಂತ ಕೆಲಸ ಮಾಡಿದೆ 500 ಕೋಟಿ ರೂಪಾಯಿ ಅನುದಾನ ಅದಕ್ಕಾಗಿ ತೆಗೆದಿಡುವಂತ ಕೆಲಸ ಮಾಡಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಗುಂಪುಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಅಲ್ಲಿ 3.9 ಲಕ್ಷ ಮಹಿಳೆಯರಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ಮಾಡಿದೆ ಅಧ್ಯಕ್ಷರೇ ಇದಲ್ಲದೇನೆ ಮಹಿಳೆಯರೇ ಸ್ವಸಹಾಯ ಸಂಘಗಳ ಮೂಲಕ ತಯಾರು ಮಾಡತಕ್ಕಂತ ವಸ್ತುಗಳಿಗೆ ಬ್ರ್ಯಾಂಡಿಂಗ್ ಕೊಡೋದಿಕ್ಕೆ ಮೌಲ್ಯವರ್ಧನೆ ಮಾಡೋದಿಕ್ಕೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸೋದಿಕ್ಕೆ ಅಸ್ಮಿತೆನ ಹೆಸರಿನಲ್ಲಿ ಉತ್ಪನ್ನಗಳ ಮಾರಾಟ ಮಾಡೋದಿಕ್ಕೆ ಮಾರಾಟ ಮೇಳಗಳ ಆಯೋಜನೆಯನ್ನು ಕೂಡ ಮಾಡಿದೆ 3 ಲಕ್ಷ ಹೆಣ್ಣುಮಕ್ಕಳಿಗೆ ಒನಕೆ ಓಬವ್ವನ ಹೆಸರಿನಲ್ಲಿ ಆತ್ಮರಕ್ಷಣಾ ಕಲೆ ತರಬೇತಿ ನೀಡುವಂತ ಕ್ರಮವನ್ನ ಕೈಗೊಂಡಿದೆ ಅಧ್ಯಕ್ಷರೇ ಅದಲ್ಲದೇನೆ ಅಪೌಷ್ಟಿಕತೆ ನಿವಾರಿಸೋದಿಕ್ಕೆ ಸ್ಫೂರ್ತಿ ಅಂತಕಂತ ಯೋಜನೆಯನ್ನು ಕೂಡ ವಿಸ್ತಾರವನ್ನ ಮಾಡೋ ಕೆಲಸ ಮಾಡಿದೆ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ 2610 ಕೋಟಿ ರೂಪಾಯಿಗಳ ಯೋಜನೆಗಳ ಅನುಷ್ಠಾನವನ್ನ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಯಾಗಿ ಮಾಡುವಂತ ಕೆಲಸ ಮಾಡಿದೆ ಅವರ ಮಕ್ಕಳ ಪ್ರೋತ್ಸಾಹಕ್ಕೆ ವಿದ್ಯಾರ್ಥಿ ವೇತನ ಪ್ರಾರಂಭಿಸಿ 2,97,000 ಮಕ್ಕಳಿಗೆ 4,462 ಕೋಟಿ 12,000 ರೂಪಾಯಿ ವಿದ್ಯಾರ್ಥಿ ವೇತನ ಕೊಟ್ಟಿದೆ 462 ಕೋಟಿ 12,000 ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕೆಲಸ ಮಾಡಿದೆ ನೇಕಾರ ಸಮ್ಮಾನದ ಬಗ್ಗೆ ಮುಂಚೆನೇ ಹೇಳಿದ್ದೀನಿ 2,000 ಇದ್ದದ್ದನ್ನ 5,000 ರೂಪಾಯಿಗೆ ಹೆಚ್ಚಳ ಮಾಡುವ ಕೆಲಸವನ್ನ ಮತ್ತು ವಾಣಿಜ್ಯ ಬ್ಯಾಂಕುಗಳ ಮೂಲಕ ರೈತರು ಪಡೆಯುವ ಸಾಲದ ಮೇಲೆ ಶೇಕಡ 8% ಬಡ್ಡಿ ಸಹಾಯಧನ ಕೊಡುವಂತದನ್ನ ನೇಕಾರ ಮಕ್ಕಳಿಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ಕೊಡೋದನ್ನ ಇದೆಲ್ಲವನ್ನೂ ಕೂಡ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಇದಲ್ಲದೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಗ್ರಾಮೀಣ ಮತ್ತು ದೇಶಿ ಕ್ರೀಡೆಗಳನ್ನ ಉತ್ತೇಜಿಸೋದಕ್ಕೆ ಕ್ರೀಡಾ ಅಂಕಣ ನಿರ್ಮಾಣ ಮಾಡೋದಕ್ಕೆ 504 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಧ್ಯಕ್ಷರೇ ನಮ್ದು ಭಾರತ ಯುವ ಭಾರತ ಕರ್ನಾಟಕ ಯುವ ಭಾರತ ಯುವ ಕರ್ನಾಟಕ ಆ ಯುವ ಕರ್ನಾಟಕ ಕೌಶಲ್ಯ ಕರ್ನಾಟಕ ಆಗಬೇಕು ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಯನ್ನು ಕೂಡ ರೂಪಿಸುವಂತ ಕೆಲಸವನ್ನ ಮಾಡಿದೆ ಅಧ್ಯಕ್ಷರೇ